ಪ್ರತ್ಯಕ್ಷ ಕಂಡರು ಪ್ರಣಿಸಿ ನೋಡು ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಒಂದು ವಿಡಿಯೋದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಏನು ಭಾರತೀಯ ಕಾವ್ಯ ಮೀಮಾಂಸೆ ಅಂತಂದ್ರೆ ಇದರಲ್ಲಿ ಏನು ಒಳಗೊಂಡಿರ್ತೈತಿ ಕಾವ್ಯದ ಲಕ್ಷಣಗಳಾಗಿರ್ಬೋದು ಪ್ರಭೇದ ಅಲಂಕಾರ ರೀತಿ ರಸ ಧ್ವನಿ ಮೊದಲಾದ ವಿಚಾರಗಳನ್ನ ಸಮಗ್ರವಾಗಿ ಶಾಸ್ತ್ರೀಯವಾಗಿ ವಿವೇಚಿಸುವುದೇ ಕಾವ್ಯ ಮೀಮಾಂಸೆ ಕನ್ನಡದಲ್ಲಿ ಮೊಟ್ಟ ಮೊದಲು ಈ ಕಾವ್ಯ ಮೀಮಾಂಸೆಯ ಲಕ್ಷಣದ ಬಗ್ಗೆ ಪ್ರಸ್ತಾಪಿಸಿದ ಕೃತಿ ಕವಿರಾಜ ಮಾರ್ಗ ಹಾಗಾಗಿ ಈ ಕಾವ್ಯ ಮೀಮಾಂಸೆಯಲ್ಲಿ ಯಾವ ಯಾವ ಕವಿಗಳು ತಮ್ಮ ತಮ್ಮ ಒಂದು ಗ್ರಂಥ ಗ್ರಂಥದಲ್ಲಿ ಕಾವ್ಯ ಸ್ವರೂಪದ ಬಗ್ಗೆ ಏನೆಲ್ಲ ತಿಳಿಸ್ತಾ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಭರತ ಇವರು ನಾಟ್ಯಶಾಸ್ತ್ರ ಎಂಬ ಕಾವ್ಯ ಮೀಮಾಂಸೆಯ ಕೃತಿಯನ್ನ ರಚಿಸಿದ್ದಾನೆ ಇದು ಭಾರತೀಯ ಕಾವ್ಯ ಮೀಮಾಂಸೆಯ ಮೊದಲ ಕೃತಿ ಕ್ರಿಸ್ತಪೂರ್ವ ಎರಡನೇ ಶತಮಾನದಿಂದ ಕ್ರಿಸ್ತ ಶಕ ಎರಡನೇ ಶತಮಾನದ ಅವಧಿಯಲ್ಲಿ ರಚನೆಯಾಗಿದೆ ಮೂವತ್ತಾರು ಅಧ್ಯಾಯಗಳಿದ್ದು ನಾಟಕದ ರಂಗಸಜ್ಜಿಕೆ ಸೂತ್ರಧಾರಿಗಳು ವೇಷಭೂಷಣ ಸಂಗೀತ ಪಾತ್ರಧಾರಿಗಳು ಮುಂತಾದ ಪರಿಕರಗಳ ಬಗ್ಗೆ ಚರ್ಚಿಸಲಾಗಿದೆ ಹಾಗೆ ಅಲಂಕಾರ ಲಕ್ಷಣ ಗುಣ ದೋಷಗಳ ಬಗ್ಗೆ ಚರ್ಚಿಸಿದ್ದಾನೆ ಮೂವತ್ತಾರು ಲಕ್ಷಣಗಳ ಬಗ್ಗೆ ವಿವರಣಾತ್ಮಕವಾಗಿ ಹೇಳಿದ್ದಾನೆ ಉಪಮ ದೀಪಕ ರೂಪಕ ಮತ್ತು ಯಮಕಗಳೆಂಬ ನಾಲ್ಕು ಅಲಂಕಾರಗಳ ಬಗ್ಗೆ ಚರ್ಚೆ ಇದೆ ಉಪಮೆಯಲ್ಲಿ ಐದು ಬಗೆಗಳನ್ನು ವಿವರಿಸಿದ್ದಾನೆ ಕಾವ್ಯದ ಹತ್ತು ದೋಷಗಳನ್ನು ಹತ್ತು ಗುಣಗಳನ್ನು ಕುರಿತು ವಿವರಿಸಿದ್ದಾನೆ ಎಂಟು ಸ್ಥಾಯಿ ಭಾವ ಮೂವತ್ ಮೂರು ಸಂಚಾರಿ ಭಾವ ಅಥವಾ ವಿಭಿಚಾರಿ ಭಾವಗಳ ವಿವರಣೆಯು ಕೂಡ ಇದರಲ್ಲಿ ಕಂಡುಬಂದಿದೆ ನಾಟ್ಯ ರಸದ ಬಗ್ಗೆ ಚರ್ಚಿಸುತ್ತಾ ಅದರ ಪ್ರಾಧಾನ್ಯತೆಯ ಬಗ್ಗೆನೂ ಕೂಡ ವಿವರಿಸಿದ್ದಾನೆ ವಿಭಾವಾನುಭಾವಗಳ ಬಗ್ಗೆ ಮಹತ್ವಪೂರ್ಣ ವಿಶ್ಲೇಷಣೆಗಳನ್ನು ಕಾಣ್ತೀವಿ ಒಟ್ಟು ರಸಗಳ ಬಗ್ಗೆನೂ ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾನೆ ಭರತ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬಿಭತ್ಸ ಅದ್ಭುತ ಭರತ ಈ ಎಂಟು ರಸಗಳ ಬಗ್ಗೆ ವಿಶ್ಲೇಷಣೆ ಅಂತಕ್ಕಂಥದ್ದನ್ನು ಮಾಡಿದ್ದಾನೆ ಇದಕ್ಕೆ ಲಾಕ್ಷಣಿಕರು ಶಾಂತರಸವನ್ನು ಸೇರಿಸಿ ನವರಸಗಳೆಂದು ಕರೆದರು ಕಾವೇಶು ನಾಟಕಂ ರಮ್ಯಂ ಎಂಬ ಹೇಳಿಕೆ ಬರತನದು ಈ ಕೃತಿ ಅನುಷ್ಠ ಛಂದಸ್ಸಿನ ಕಾರಿಕೆಗಳ ಸ್ವರೂಪದಲ್ಲಿವೆ ಈ ಕೃತಿಗೆ ಮುಂದೆ ಬಟ್ಟಲೊಲ್ಲಟ ಶ್ರೀಶಂಕು ಭಟ್ಟ ಕೀರ್ತಿಧರ ಮಾತೃಗುಪ್ತಾಚಾರ್ಯ ಗುಪ್ತಾ ಮುಂತಾದವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಇಷ್ಟು ಈ ಭರತನ ಒಂದು ಕಿರುಪರಿಚಯ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗಾದರೆ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಧನ್ಯವಾದಗಳು